present by Raidan Multi Cuisine Restaurant, variety of traditional foods, Arabian, Turkish, Middle East, grand interior, genuine spices, hygienic kitchen, address Tipu Sultan Chowk, Ring Road, Gulbarga. Kalyana Karnataka da jillegalalli nakli jati pramana patra da ondu haavli prarambhagide nijavada parishishta pangadavaru yaridare avarige anyaya aagta ide avu adaralli udaharanege ee nayaka samudayada upapadagaladanta athwa paryaya padagaladanta talwar mattu parivara padagala durupyogavanna ivattu ಇಲ್ಲಿ ಅವ್ಯಾಹಿತವಾಗಿ ನಡೀತಾ ಇದೆ. ತಮಗೆಲ್ಲ ಗೊತ್ತಿರಲಿ ಬಂಧುಗಳೇ, ಸಂವಿಧಾನದ ಆರ್ಟಿಕಲ್ 342 ಸಂವಿಧಾನದ ಅನುಚ್ಛೇದ 366 ಮತ್ತು ಸಬ್ ಸೆಕ್ಷನ್ 25ರಲ್ಲಿ ಈ ದೇಶದಲ್ಲಿ ಪರಿಶಿಷ್ಟ ಪಂಗಡದವರು ಯಾರು ಅಂತೇಳಿ ಬಹಳ ಸ್ಪಷ್ಟವಾಗಿ ಅಲ್ಲಿ ಪಟ್ಟಿ ಮಾಡಿದ್ದಾರೆ. ಆ ಪಟ್ಟಿಯಲ್ಲಿ ಬರುವ ಜಾತಿಗಳು ಮಾತ್ರ ಪರಿಶಿಷ್ಟ ಪಂಗಡದ ಸೌಲಭ್ಯವನ್ನು ಪಡಿಬೇಕು, ಬೇರೆ ಯಾರು ಕೂಡ ಪಡಿತಕ್ಕದ್ದಲ್ಲ. ಈ ದೇಶದ ಸಂವಿಧಾನ, ಈ ದೇಶದ 135 ಕೋಟಿ ಜನರ ಸಂವಿಧಾನ, ಅದು ಯಾರಪ್ಪನ ಮನೆಯ ಸಂವಿಧಾನ ಅಲ್ಲ. ಅದು ಈ ಭಾರತ ದೇಶದ 135 ಕೋಟಿ. ನೋಡಿ, ಸಂವಿಧಾನ ಪ್ರಾರಂಭ ಆಗುವಾಗ ಅಲ್ಲಿ ಪ್ರಾರಂಭದ ಶಬ್ದಗಳೇನೆಂದರೆ, ನಾವು ಭಾರತೀಯರು, ನಾವು ಭಾರತೀಯರು ಅಂದರೆ 135 ಕೋಟಿ ಜನ ನಾವು ಆ ಸಂವಿಧಾನವನ್ನು ಒಪ್ಕೊಂಡಿದ್ದೇವೆ. ಅದು ನಮ್ಮ ಆಡಳಿತವನ್ನು ನಡೆಸ್ತಕ್ಕಂಥ ಅದು ಸೂತ್ರ ಸಂವಿಧಾನ. ಅದು ನಮ್ಮ ಯಜಮಾನ, ಈ ದೇಶದ ಆಡಳಿತದ ಯಜಮಾನ ಸಂವಿಧಾನ. ಯಾವುದೇ ಮುಖ್ಯಮಂತ್ರಿ ಇರಲಿ, ಪ್ರಧಾನಮಂತ್ರಿ ಇರಲಿ, ಸಂವಿಧಾನದ ಅಡಿಯಲ್ಲಿ ಕೆಲಸ ಮಾಡಬೇಕು. ಅವರು ಯಾರು ಕೂಡ ಸಂವಿಧಾನವನ್ನು ತಿರುಚಿ ಅನ್ಯಾಯ ಮಾಡ್ತಕ್ಕಂಥ ಯಾವುದೇ ಅಧಿಕಾರ ಅವರಿಗೆ ಕೊಟ್ಟಿಲ್ಲ, ಕೊಡೋಕ್ಕೂ ಸಾಧ್ಯವೇ ಇಲ್ಲ. ಆದ್ದರಿಂದ ಅನೇಕ ಸುಪ್ರೀಂ ಕೋರ್ಟಿನ ತೀರ್ಪುಗಳಿದ್ದಾವೆ. ಈ ರೀತಿ ಯಾರು ಅರ್ಹರಲ್ಲ ಅವರಿಗೆ ಎಸ್ ಸಿ ಅಥವಾ ಎಸ್ ಟಿ ಸರ್ಟಿಫಿಕೇಟು ಕೊಡೋದು ಮಹಾ ಅಪರಾಧ. ಯಾರು ಇದರಲ್ಲಿ ಸಾಮೀಲಾಗ್ತಾರೆ, ಈ ಕೊಟ್ಟಿ ಜಾತಿ ಪ್ರಮಾಣ ಪತ್ರ, ನಕಲಿ ಜಾತಿ ಪ್ರಮಾಣ ಪತ್ರ ಕೊಡುವಲ್ಲಿ ಯಾರು ಸಾಮೀಲಾಗ್ತಾರೆ ಅವರಿಗೆ ಭಾರತದ ಕ್ರಿಮಿನಲ್ ಪ್ರೊಸೀಜರ್ ಕೋಡ್, ಭಾರತದ ದಂಡ ಸಂಹಿತೆ 420 ಅದರ ಪ್ರಕಾರ, ಮತ್ತು ಇಂಡಿಯನ್ ಪೆನಲ್ ಕೋಡ್ 68ರ ಪ್ರಕಾರ ಅವರು ಅಪರಾಧಿಗಳಾಗ್ತಾರೆ. ಅವರಿಗೆ ಜೈಲು ಶಿಕ್ಷೆ ಆಗ್ತದೆ, ಅವರಿಗೆ ದಂಡ ಕೂಡ ಮಾಡಲಾಗ್ತದೆ. ಆದರೆ ಇಲ್ಲಿ ಹಗಲು ದರೋಡೆ ಟೈಪು. ಗುಲ್ಬರ್ಗಾದಲ್ಲಿ ಈ ಕೆಲವು ಪಕ್ಷದ ನಾಯಕರು ಬಂದು ಯಾರು ಅರ್ಹರಲ್ಲ, ಎಸ್ ಟಿ ಪಟ್ಟಿಯಲ್ಲಿ ಯಾರು ಇಲ್ಲ ಅವರು ನೀವು ಎಸ್ ಟಿ ಸೇರಿಸಿದ್ದೀನಿ ಅಂತ ಹೇಳುವಂಥ ಅಧಿಕಾರ ಅವರಿಗೆ ಈ ದೇಶದಲ್ಲಿ ಯಾರೂ ಕೊಟ್ಟಿಲ್ಲ. ಅವರಿಗೆ ಸಂಬಂಧನೇ ಇಲ್ಲ. ಇದು ಜನರನ್ನು ತಪ್ಪು ದಾರಿಗೆ ಎಳಿತಕ್ಕಂಥದ್ದು. ಯಾವುದೇ ಒಂದು ಬೇರೆ ಜಾತಿ ಎಸ್ ಟಿಗೆ ಬಂದರೆ ನಾವು ಸ್ವಾಗತ ಮಾಡ್ತೇವೆ, ನಾವು ವಿರೋಧ ಮಾಡೋದಿಲ್ಲ. ಆದರೆ ಸಂವಿಧಾನದ ಪ್ರಕಾರ, ನಮ್ಮ ದೇಶದ ಸಂವಿಧಾನದ ಪ್ರಕಾರ ಅವರೂ ಕೂಡ ಏನು ಎಸ್ ಟಿ ಸರ್ಟಿಫಿಕೇಟನ್ನು ಎಸ್ ಟಿ ಜಾತಿಗೆ ಅವರು ಸೇರಿ ಆವಾಗ ಅವರು ಎಸ್ ಟಿ ಸರ್ಟಿಫಿಕೇಟನ್ನು ಪಡೀಲಿ. ಆದರೆ ಅಡ್ಡ ಮಾರ್ಗದಿಂದ, ಕಳ್ಳ ಮಾರ್ಗದಿಂದ, ಮೋಸದಿಂದ ಈ ಫೋರ್ಜರಿ ಮಾಡೋದ್ರ ಮೂಲಕ ಈ ಜಾತಿ ತಗೊಂಡಿರತಕ್ಕಂಥದ್ದು ಮಹಾ ಅಪರಾಧ. ನಾವು ಖಂಡಿಸ್ತೇವೆ. ನಮ್ಮ ಗುಲ್ಬರ್ಗಾ ಇವತ್ತು ಜಿಲ್ಲೆಯ ಎಲ್ಲ ನನ್ನ ನಾಯಕ ಸಮಾಜದ ಬಂಧುಗಳು ಅವರೆಲ್ಲ ಬಹಳ ಇವತ್ತು ನೋವನ್ನು ಅನುಭವಿಸ್ತಾ ಇದ್ದಾರೆ. ಅವರು ಇವರೆಲ್ಲ ಗುಲ್ಬರ್ಗಾ ಜಿಲ್ಲೆಯ ನಾಯಕರುಗಳು. ಇವರು ಏನು ಕಡಿಮೆ ಅಲ್ಲ. ಇವರು ಏಕಲವ್ಯನ ರಕ್ತ ಅವರಲ್ಲಿ ಹರಿತಾ ಇದೆ, ಮದಕರಿ ನಾಯಕರ ರಕ್ತ ಹರಿತಾ ಇದೆ. ಇಂಥ ಹೋರಾಟಗಾರರು ನಮ್ಮ ಸುರ್ಪುರದ ವೆಂಕಟಪ್ಪ ನಾಯಕರ ರಕ್ತ ಅವರಲ್ಲಿ ಮೈಯಲ್ಲಿ ಹರಿತಾ ಇದೆ. ನಾವು ಈ ರೀತಿ ದುರುಪಯೋಗ ಮಾಡಲಿಕ್ಕೆ ನಾವು ಕೊಡೋದಿಲ್ಲ. ನಮ್ಮ ಜೀವನವನ್ನಾದರೂ ನಾವು ಬಲಿದಾನ ಕೊಟ್ಟೆವು. ಈ ಅಧಿಕಾರವನ್ನು, ಈ ರೀತಿ ನಕಲಿ ಜಾತಿ ಪತ್ರವನ್ನು ತೆಗೆದುಕೊಳ್ಳಲಿಕ್ಕೆ ನಾವು ಅವಕಾಶ ಕೊಡೋದಿಲ್ಲ. ಇದ್ರ ವಿರುದ್ಧ ನಮ್ಮ ಹೋರಾಟ ಜಾರಿ ಇರ್ತದೆ. ಆದ್ದರಿಂದ ಸರ್ಕಾರ ಕಣ್ಣು ತೆರೆದು ಇಂಥ ತಪ್ಪುಗಳನ್ನು ಸರಿಪಡಿಸಿ, ಇಂಥ ಬಾಲಿಷ್ ಆದಂಥ ಹೇಳಿಕೆಗಳಿಂದ ಅವರು ಎಚ್ಚೆತ್ಕೊಂಡು ಅರ್ತ್ಕೊಂಡು ಇದನ್ನು ತಿದ್ದುಪಡಿ ಮಾಡಬೇಕು ಅಂಥೇಳಿ ನಾವು ಸರ್ಕಾರದಲ್ಲಿ ವಿನಂತಿ ಮಾಡ್ತೇವೆ. ಈಗ ಜಿಲ್ಲಾಧಿಕಾರಿಗಳನ್ನು ಕೂಡ ಭೇಟಿ ಮಾಡ್ತಾ ಇದ್ದೇವೆ. ತುಂಬ ತಮಗೆ ಧನ್ಯವಾದಗಳು. ನನ್ನ ಹೆಸರು ಬಿ ಶಿವಪ್ಪ ಅಂತ.
ಐಎಎಸ್ ಆಫೀಸರ್ ರಿಟೈರ್ಡ್. ಕೇಂದ್ರ ರಾಜ್ಯ ಸರ್ಕಾರ ಈಗಾಗಲೇ ನಾಯಕ ಜನಾಂಗದಲ್ಲಿ ಬರ್ತಕ್ಕಂಥ ತಳವಾರ ಜಾತಿಯವರಿಗೆ ಮಾತ್ರ ಈ ಒಂದು ಎಸ್ ಟಿ ಪ್ರಮಾಣ ಪತ್ರ ಕೊಡ್ರಿ ಅಂತೇಳಿ ಆದೇಶ ಮಾಡಿದ್ರು ಕೂಡ, ಆದರೆ ಕಳೆದ ತಿಂಗಳು 30ನೇ ತಾರೀಕಂದು ಸಿ ಎಂ ಅವರು ಕಾನೂನು ಬಾಹಿರವಾಗಿ ಈ ಒಂದು ಹಿಂದುಳರ್ಗದಲ್ಲಿ ಬರ್ತಕ್ಕಂಥ ಅಂಬಿಗ ಗಂಗಾ ಮತದವರಿಗೆ ಒಂದು ಎಸ್ ಟಿ ಸೌಲಭ್ಯ ನೀಡಿನ ಅಂತೇಳಿ ಒಂದು ಏನು ಕಾನೂನು ಬಾಹಿರ ಆದೇಶ ಹೇಳುವ ಮುಖಾಂತರ ಆ ಒಂದು ನಾಯಕ ಸಮುದಾಯಕ್ಕೆ ದ್ರೋಹ ಬಗೆದಿದ್ದಾರೆ. ಇದನ್ನು ನಾವು ಉಗ್ರವಾಗಿ ಖಂಡಿಸ್ತೇವೆ. ಕೂಡಲೇ ತಾವು ಹೇಳ್ತಕ್ಕಂಥ ಆದೇಶ ಹಿಂಪಡಬೇಕು, ಇಲ್ಲಾಂದರೆ ನೀವಿಗೆ ಈಗಾಗಲೇ ನಾವು ಈ ಕಲಬುರಗಿಯಲ್ಲಿ ಮಾಡ್ತಕ್ಕಂಥ ಹೋರಾಟ ಶಾಂಪಲ್ ಇದೆ, ಬರ್ತಕ್ಕಂಥ ಬಳ್ಳಾರಿ ಹೋರಾಟ ಎಸ್ ಟಿ ಸಮಾಜದ ಹೋರಾಟ ಏನು ಎಸ್ ಟಿ ಸಮಾಜದ ಬಿ ಜೆ ಪಿದು ಅದಕ್ಕೆ ಮುತ್ತಿಗೆ ಹಾಕ್ತೀವಿ ನಿಮ್ಗೆ ಆ ಹೋರಾಟಕ್ಕೆ ಆ ಹೋರಾಟ ಮುಖಾಂತರ ನಿಮಗೆ ಕಪ್ಪುಟ ಬಾವುಟ ತೋರಿಸಿ ನಿಮಗೂ ಒಂದು ತಕ್ಕ ಪಾಠ ಕಲಿಸ್ತೀವಿ ಅಂತೇಳಿ ಈ ಒಂದು ಹೋರಾಟದ ಮುಖಾಂತರ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಸಿ ಎಂ ಅವರಿಗೆ. ಶ್ರವಣ್ ಕುಮಾರ್, ಡಿ ನಾಯಕ್. ನಮ್ಮ ಸಂವಿಧಾನದಲ್ಲಿ ಏನು ಹಕ್ಕುಗಳನ್ನು ಕೊಟ್ಟಿದ್ದಾರೆ ಆ ಹಕ್ಕುಗಳ ಪರವಾಗಿ ಅದರ ಸಾಕಾರಕ್ಕಾಗಿ ಈ ಹೋರಾಟ ನಡೆದಿದೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ಭಾರತ ಸಂವಿಧಾನದ ಅನುಚ್ಛೇದ 342ರಲ್ಲಿ 50 ಬುಡಕಟ್ಟುಗಳನ್ನು ನಮ್ಮ ರಾಜ್ಯದಲ್ಲಿ ಪರಿಶಿಷ್ಟ ವರ್ಗ ಎಂದು ಕೇಂದ್ರ ಸರ್ಕಾರ ಘೋಷಣೆ ಮಾಡಿದೆ. ಕ್ರಮ ಸಂಖ್ಯೆ 38ರಲ್ಲಿ ನಾಯ್ಕಡ ನಾಯಕ ಬೇಡ ಬೇಡರ್ ವಾಲ್ಮೀಕಿ ಅಂತ ಜಾತಿಗಳನ್ನು ಸೇರಿಸಿದ್ದು 19/3/2020 ನಾಯಕ ಸಮುದಾಯದ ಪರ್ಯಾಯ ಪದವಾದಂತಹ ತಳವಾರ ಮತ್ತು ಪರಿವಾರ ಸಮುದಾಯಗಳನ್ನು ನಾಯಕ ಜಾತಿಯ ಪರ್ಯಾಯ ಪದಗಳಾಗಿ ಸೇರಿಸಿದ್ದಾರೆ. ಆದರೆ ರಾಜ್ಯಾದ್ಯಂತ ಈ ತಳವಾರ ಎಂಬ ಪದದ ಉಚ್ಚಾರಣೆಯ ಲಾಭವನ್ನು ಪಡೆದು ನಾಯಕ ಸಮುದಾಯಕ್ಕೆ ಸೇರಿಲ್ಲದೇ ಇರುವ ಕೆಲವು ಜನರು ಈ ಸೌಲಭ್ಯವನ್ನು ಪಡೆದು ಅಕ್ರಮವಾಗಿ ಪಡೆದು ನಿಜವಾದ ಪರಿಶಿಷ್ಟ ಪಂಗಡದ ವ್ಯಕ್ತಿಗಳಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ. ಇದನ್ನು ಸರಿಪಡಿಸಬೇಕು ಸರ್ಕಾರ. ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಕಳಿಸುವಾಗ ಯಾವ ಸಮುದಾಯಗಳು ಈ ಪರಿಶಿಷ್ಟ ಪಂಗಡಕ್ಕೆ ಸೇರಬೇಕು ಅಂತ ಏನು ಆ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ ಅಂದರೆ ನಾಯಕ ಸಮುದಾಯದ ಪರ್ಯಾಯ ಪದಗಳಾದಂತಹ ಪರಿವಾರ ಮತ್ತು ತಳವಾರ ಬುಡಕಟ್ಟುಗಳನ್ನು ಸೇರಿಸಬೇಕು ಅಂತ ಪ್ರಸ್ತಾವನೆಯನ್ನು ಕೇಂದ್ರ ಸರ್ಕಾರಕ್ಕೆ ಕಳಿಸಿದ್ದಾರೆ. ಕೇಂದ್ರ ಸರ್ಕಾರ ಈ ಪ್ರಸ್ತಾವನೆಯನ್ನು ಪರಿಗಣಿಸಿ ಪಾರ್ಲಿಮೆಂಟ್ನಲ್ಲಿ ಮತ್ತು ರಾಜ್ಯಸಭೆಯಲ್ಲಿ ಎರಡರಲ್ಲಿಯೂ ಸಹ ಈ ಒಂದು ಬಿಲ್ಲನ್ನು ಪಾಸ್ ಮಾಡಿ ನಾಯಕ ಸಮುದಾಯಕ್ಕೆ ಸೇರಿದಂಥ ಉಪಬುಡಕಟ್ಟುಗಳಾದಂಥ ಪರಿವಾರ ಮತ್ತು ತಳವಾರ ಸಮುದಾಯಗಳನ್ನು ನಾಯಕ ಎಂಬ ಪದದ ಮುಂದೆ ಬ್ರಾಕೆಟ್ನಲ್ಲಿ ಇನ್ಕ್ಲೂಡಿಂಗ್ ಪರಿವಾರ ತಳವಾರ ಎಂದು ನಮೂದಿಸಿ ಪರಿಶಿಷ್ಟ ಪಂಗಡದ ಪಟ್ಟಿಯಲ್ಲಿ ಸೇರಿಸಿದ್ದಾರೆ. ಯಾರು ನಾಯಕ ಸಮುದಾಯದ ಪರಿವಾರ ತಳವಾರ ಇದ್ದಾರೆ ಅವರು ಪರಿಶಿಷ್ಟ ಪಂಗಡದ ಸೌಲಭ್ಯವನ್ನು ಪಡೆಯೋದಕ್ಕೆ ಅರ್ಹರಾಗಿದ್ದಾರೆ. ಇದನ್ನು ಹೊರತುಪಡಿಸಿ ಬೇರೆ ಯಾರು ಈ ಪರಿಶಿಷ್ಟ ವರ್ಗದ ಪಂಗಡದ ಸೌಲಭ್ಯವನ್ನು ಪಡೆಯೋದಕ್ಕೆ ಅವಕಾಶವಿರುವುದಿಲ್ಲ. ಮೊನ್ನೆ ನೀವೆಲ್ಲ ನೋಡಿದ್ದೀರಿ ಕೆಲವು ಕಡೆ ಭಾಷಣಗಳನ್ನು ಮಾಡಿದ್ದಾರೆ, ಯಾವುದೋ ಒಂದು ಸಮುದಾಯದ ಹೆಸರನ್ನು ಉಲ್ಲೇಖಿಸಿ ಆ ಸಮುದಾಯದ ತಳವಾರ ಎಂಬ ಪದವನ್ನು ನಿಮಗೆ ಪರಿಶಿಷ್ಟ ಪಂಗಡಕ್ಕೆ ಸೇರಿಸಿದ್ದೀವಿ ಅಂತ ಘೋಷಣೆ ಮಾಡಿದ್ದಾರೆ. ಇದು ಸರಿಯಲ್ಲ, ಇದು ಸರಿಯಾದ ಮಾರ್ಗವಲ್ಲ. ಕೇಂದ್ರ ಸರ್ಕಾರ ಅನುಮೋದನೆ ಕೊಟ್ಟಿರೋದು ಕರ್ನಾಟಕ ರಾಜ್ಯಕ್ಕೆ ಸಂಬಂಧಿಸಿದಂತೆ ನಾಯಕ ಸಮುದಾಯದ ಸಮಾನಾಂತರ ಪದಗಳಾದಂತಹ ಪರಿವಾರ ಮತ್ತು ತಳವಾರ ಸಮುದಾಯಗಳನ್ನು. ಈ 19/3/2020 ಈ ಪರಿವಾರ ಮತ್ತು ತಳವಾರ ಸಮುದಾಯಗಳನ್ನು ನಾಯಕ ಸಮುದಾಯದ ಪರ್ಯಾಯ ಪದಗಳು ಎಂದು ಸೇರಿಸುವಕ್ಕೂ ಮುನ್ನ ಕರ್ನಾಟಕ ರಾಜ್ಯದಲ್ಲಿ ಇವರು ಎಲ್ಲಿ ಗುರುತಿಸಲ್ಪಟ್ಟಿದ್ದರು ಅಂತ ನಾವು ಗಮನಿಸಬೇಕಾಗಿದೆ. ನೀವೆಲ್ಲ ಬುದ್ಧಿವಂತರಿದ್ದೀರ ಪತ್ರಕರ್ತರು. ನೋಡಿ, ಇತರೆ ಹಿಂದುಳಿದ ವರ್ಗಗಳ ಪಟ್ಟಿಯ ಕ್ಯಾಟಗರಿ 1ರ ಕ್ರಮ ಸಂಖ್ಯೆ 88ರಲ್ಲಿ ಈ ವಾಲ್ಮೀಕಿ ಸಮುದಾಯದ ಪರ್ಯಾಯ ಪದಗಳ ಪಟ್ಟಿಯನ್ನು ಮಾಡಲಾಗಿದೆ. ಈ 88ರ ಪರ್ಯಾಯ ಪದಗಳ ಪಟ್ಟಿಯ ಕ್ರಮ ಸಂಖ್ಯೆ ಹೆಚ್ಚಲ್ಲಿ ಪರಿವಾರ ಜಾತಿಯನ್ನು ಸೇರಿಸಲಾಗಿದೆ. ಹಾಗೆಯೇ 88ರ ಕ್ರಮ ಸಂಖ್ಯೆಯ
ಉಪಸಂಖ್ಯೆ ಕೆನಲ್ಲಿ ತಳವಾರ ಅಥವಾ ತಳವಾರ ಬಾಯಿ ಬೋಯಿ ಎಂಬ ಪದಗಳನ್ನು ಸೇರಿಸಲಾಗಿ ಬೋಯ ಎಂಬ ಪದಗಳನ್ನು ಸೇರಿಸಲಾಗಿದೆ. ಈ ತಳವಾರ ಕ್ರಮ ಇತರೆ ಹಿಂದುಳಿದ ವರ್ಗಗಳ ಕ್ಯಾಟಗರಿ ಒಂದರಲ್ಲಿರುವ ಕ್ರಮ ಸಂಖ್ಯೆ 88 ಹೆಚ್ಚು ಮತ್ತು 88 ಕೆನಲ್ಲಿರುವಂತಹ ಪರಿವಾರ ಮತ್ತು ತಳವಾರ ಸಮುದಾಯಗಳು ಈ ಪರಿಶಿಷ್ಟ ಪಂಗಡದ ಪಟ್ಟಿಯ ಸೌಲಭ್ಯವನ್ನು ಪಡೆಯೋದಕ್ಕೆ ಅರ್ಹರಾಗಿದ್ದಾರೆ. ಬೇರೆ ಯಾರೂ ಸಹ ಈ ಸೌಲಭ್ಯವನ್ನು ಪಡೆಯೋದಕ್ಕೆ ಅರ್ಹರಲ್ಲ. ಎರಡನೇ ವಿಷಯ, ಸರ್ಕಾರ 2019 ಮತ್ತು 2022 ಈ ಹಿಂದುಳಿದ ವರ್ಗದಲ್ಲಿರುವಂತಹ ಈ ಪರಿವಾರ ಮತ್ತು ತಳವಾರಗಳನ್ನು ಡಿಲೀಟ್ ಮಾಡಿ ಈ ಸಮುದಾಯಗಳು ಪರಿಶಿಷ್ಟ ಪಂಗಡದ ಪಟ್ಟಿಯಲ್ಲಿರುವ ಸೌಲಭ್ಯವನ್ನು ಪಡೆಯಬೇಕು ಅಂತ ತಿಳಿಸಲ್ಪಟ್ಟಿದೆ. ಇದಕ್ಕೆ ಸೇರಿಲ್ಲದವರು ಯಾರು ಯಾವ ಯಾವ ಪದಗಳ ಹೆಸರಿನ ಉಚ್ಚಾರಣೆಯ ಲಾಭವನ್ನು ಪಡೆದು ಅನುಕೂಲ ಪಡ್ತಾ ಇದ್ದಾರೆ ಅವರಿಗೆ ಯಾವುದೇ ಕಾರಣದಿಂದ ತಹಸೀಲ್ದಾರ್ಗಳಾಗಲಿ ಅಸಿಸ್ಟೆಂಟ್ ಕಮಿಷನರ್ಗಳಾಗಲಿ ಡೆಪ್ಯೂಟಿ ಕಮಿಷನರ್ಗಳಾಗಲಿ ಈ ಅವಕಾಶ ಕೊಡಬಾರದು. ಅವಕಾಶ ಕೊಟ್ಟಲ್ಲಿ ಇದು 342 ಸಂವಿಧಾನದ ಅನುಚ್ಛೇದ 342 ಪರಿಶಿಷ್ಟ ಪಂಗಡದವರಿಗೆ ಲಭ್ಯವಾಗಿರುವಂತಹ ಸೌಲಭ್ಯಗಳ ಮಿಸ್ಯೂಸ್ ಆಗುವ ಸಂಭವ ಇರುತ್ತದೆ. ಇದಕ್ಕೆ ಅವಕಾಶ ಕೊಡಬಾರದು. ಜಿಲ್ಲಾಧಿಕಾರಿಗಳು, ಮಾನ್ಯ ಜಿಲ್ಲಾಧಿಕಾರಿಗಳು ಇದನ್ನು ಗಣನೆಗೆ ತೆಗೆದುಕೊಂಡು ನಿಜವಾದ ನಾಯಕ ಸಮುದಾಯದ ಪರಿವಾರ ಮತ್ತು ತಳವಾರ ಸಮುದಾಯಗಳಿಗೆ ಈ ಸೌಲಭ್ಯವನ್ನು ಕೊಡಿಸೋದಕ್ಕೆ, ಜಾತಿ ಪ್ರಮಾಣ ಪತ್ರಗಳನ್ನು ಕೊಡಿಸೋದಕ್ಕೆ ಕ್ರಮ ತೆಗೆದುಕೊಳ್ಬೇಕು ಗುಲ್ಬರ್ಗಾ ಜಿಲ್ಲೆಯಲ್ಲಿ ಅಂತ ಹೇಳ್ತಾ, ಯಾವುದೇ ಅಕ್ರಮವಾಗಿ ನಕಲಿ ದಾಖಲೆಗಳನ್ನು ನೀಡಿ ಸುಳ್ಳು ದಾಖಲೆಗಳನ್ನು ನೀಡಿ ಯಾರಾದರೂ ಈ ತಳವಾರ ಅಥವಾ ಪರಿವಾರ ಪದಗಳ ಲಾಭವನ್ನು ಪಡೆದು ಜಾತಿ ಪ್ರಮಾಣ ಪತ್ರವನ್ನು ಪಡೆದಿದ್ದರೆ ಅಂಥವರ ಮೇಲೆ ತೀಕ್ಷ್ಣವಾದ ಕ್ರಮವನ್ನು ಸರ್ಕಾರ ಕೈ ತೆಗೆದುಕೊಳ್ಳಬೇಕು ಅಂತ ನಾನು ಇಲ್ಲಿ ಸರ್ಕಾರದಲ್ಲಿ ಮನವಿ ಮಾಡ್ಕೊಳ್ತೀನಿ. ನಮಸ್ಕಾರ.